ನೀವು ಗೊತ್ತಿರೋ ಹಾಗೆ ಗೊತ್ತಲ್ಲ, ಈಗ ಒಂದು ಗಾದೆ ಮಾತು ಯಾವಾಗಲೂ ಹೇಳ್ತಿರ್ತೀನಿ, ಊರಿಗೆ ಊಟ ಹಾಕ್ಬೇಕಾದ್ರೆ ಗೌಡ ಆಗಬೇಕು, ವ್ಯಾಪಾರ ಮಾಡ್ಬೇಕಾದ್ರೆ ಶೆಟ್ರ್ ಆಗಬೇಕು, ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಚಾಣಕ್ಯನ ರೀತಿ ಆಲೋಚನೆ ಮಾಡಬೇಕು ಅಂತ. ಏ ಬಿಟ್ಟು ಹೋಗೋರೆಲ್ಲ ಹೋಗ್ಲಿ ಪಾರ್ಟಿಯಿಂದ ಅಂತ ಸಿಟ್ಟಲ್ಲಿ ಹೇಳುವಂಥ ಕುಮಾರಸ್ವಾಮಿ ಅವರು ಎಷ್ಟು ಮಟ್ಟಕ್ಕೆ ಸರಿ ಅಂತ, ಆ ಕೋಪ ತಪ್ಪ ಕಡಿಮೆ ಆಗಬೇಕು ಅಂತ ಅನ್ಸುತ್ತಾ ದೇವೇಗೌಡ ಟೈಪ್ ಆಗಬೇಕು ಅಂತ? ಅಲ್ಲ, ಆ ಮಟ್ಟಕ್ಕೆ ಒಬ್ಬರು ನಾಯಕರು ಮಾತಾಡೋದಂದ್ರೆ ಅವರ ಮನೋವೇದನೆ ಅವ್ರಿಗೆ ಎಷ್ಟು ನೋವಾಗಿರ್ತದೆ ಅಂತ ತಾನು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾರೂ ಸಹ ಯಾರನ್ನೂ ಪಾರ್ಟಿ ಬಿಟ್ಟು ಹೋಗಿ ಅಂತ ಹೇಳೋದಿಲ್ಲ. ಆ ಪರಿಸ್ಥಿತಿಗಳು ಅಂಥ ಸಂದರ್ಭಗಳು ಕ್ರಿಯೇಟ್ ಆಗ್ತವೆ. ಈಗ ರಾಜಕಾರಣಿಗಳು ವಿಶೇಷವಾಗಿ ಏನಿರ್ತದೆ, ನಿಜವಾದ ಕಾರಣ ಬೇರೆ ಇರ್ತದೆ. ಇಲ್ಲಿ ಜನಗಳ ಮುಂದೆ, ಮೀಡಿಯಾ ಮುಂದೆ ಮತ್ತೊಂದು ಕಡೆ ಹೇಳೋದೇ ಬೇರೆ ಕಾರಣಗಳು. ನಿಜವಾದ ಕಾರಣ ಯಾವ ರಾಜಕಾರಣಿನೂ ನಿಜವಾಗ್ಲೂ ಹೇಳಲ್ಲ. ಸತ್ಯ ಅವ್ರಿಗೂ ಗೊತ್ತಿರ್ತದೆ, ನಮಗೂ ಗೊತ್ತಿರ್ತದೆ. ಆ ಸಂದರ್ಭದಲ್ಲಿ ಬೇಜಾರಾಗೋದು ಸಹಜ. ಏನಪ್ಪ ನಾವಿಷ್ಟೆಲ್ಲ ಸಹಕಾರ ಮಾಡಿದ್ರೆ ಹಿಂಗೆ ಆಡ್ತಾ ಇದ್ದಾರೆ, ಅದು ಹೋಗೋರು ಹೋಗ್ಲಿ, ಇರೋನೇ ಕಟ್ಕೊಂಡು ಪಕ್ಷ ಕಟ್ಕೊಳ್ಳೋಣ ಅಂತಕ್ಕಂಥ ತೀರ್ಮಾನ ಬರೋದು ತಪ್ಪೇನದಲ್ಲಿ. ಗುಬ್ಬಿ ಶ್ರೀನಿವಾಸ್ ಅವರು, ಚಾಮುಂಡೇಶ್ವರಿ ಜಿ ಟಿ ದೇವೇಗೌಡರು, ಕಡೂರಿನ ದತ್ತ ಅವರು, ಮಧು ಬಂಗಾರಪ್ಪ ಅವ್ರ ಜೊತೆಲಿದ್ರು, ಬಿಟ್ಟು ಹೋದ್ರು ಕಾಂಗ್ರೆಸ್ನಲ್ಲಿ ಸೇರ್ಕೊಬಿಟ್ಟಿದ್ರೆ ಬಿಡಿಯವರಾಯಿತು. ಈ ಆಚೆ ಈಚೆ ಹೋದವ್ರನ್ನ ಸಂಪೂರ್ಣವಾಗಿ ಮನವಲ್ಕೆ ಮಾಡ್ಕೊಂಡು ವಾಪಸ್ ಕರ್ಕ ಬರೋ ಲೆಕ್ಕಾಚಾರ ನಡೀತಿದೆ ಹೆಂಗೆ ಅಂತ? ಪ್ರಯತ್ನ ನಡೀತಾ ಇದೆ, ಪ್ರಯತ್ನ ಇಲ್ಲ. ಜಿ ಟಿ ದೇವೇಗೌಡರು ನಮ್ಮನ್ನ ಬಿಟ್ಟು ಇನ್ನೂ ಹೋಗಿಲ್ಲ. ದತ್ತವರು ಹೋಗಿಲ್ಲ ಇನ್ನು. ಶ್ರೀನಿವಾಸ್ ಅವರು ಇನ್ನೂ ಆಗಾಗೆ ಇದ್ದಾರೆ, ಅವ್ರದ್ದೇನಂತ ಗೊತ್ತಿಲ್ಲ. ಬಟ್ ಆಗ್ತದೆ. ಈಗ ಈಗ ನಮ್ಮ ಪಕ್ಷನೇ ಯಾಕೆ ಹೇಳ್ತೀವಿ, ಕಾಂಗ್ರೆಸ್ಸಿಂದ ಬಿಟ್ಟು ಹೋಗ್ತಕ್ಕಂಥ ಜನ ಇಲ್ವೋ ಇವತ್ತು ಈಗಿರೋ ಎಮ್ ಎಲ್ ಎಗಳಲ್ಲಿ, ಅಥವಾ ಬಿ ಜೆ ಪಿಯಿಂದ ಬಿಟ್ಟು ಹೋಗ್ತಕ್ಕಂಥ ಎಮ್ ಎಲ್ ಎಗಳಿಲ್ವಾ? ಅಲ್ಲೂ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ. ನಮ್ಮ ಸ್ವಲ್ಪ ಹೆಚ್ಚಿಗೆ ಇರ್ಬೋದು, ಅಲ್ಲ ಸ್ವಲ್ಪ ಕಮ್ಮಿ ಇರ್ಬೋದು ಅಷ್ಟೇ.